ಮಂಡ್ಯದಲ್ಲಿ ರೈತರು ಕಬ್ಬಿನ ವೈಜ್ಞಾನಿಕ ಬೆಲೆ ಹಾಗೂ ಹಾಲಿನ ದರ ಏರಿಕೆ ಮಾಡುವಂತೆ ಆಗ್ರಹಿಸಿ ಕಳೆದ 52 ದಿನಗಳಿಂದ ಆಹೋರಾತ್ರಿ ಧರಣಿಯನ್ನ ನಡೆಸುತ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ರೈತರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ರೈತರು ಸಿಎಂ ಪ್ರತಿಮೆಗೆ ರಕ್ತಾಭಿಷೇಕವನ್ನ ಮಾಡಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ಸಕ್ಕರೆ ನಾಡಲಿ ತೀವ್ರಗೊಂಡ ಅನ್ನದಾತರ ಆಕ್ರೋಶ. ಸಿಎಂ ಪ್ರತಿಮೆಗೆ ರಕ್ತಾಭಿಷೇಕ ಮಾಡಿ ರೈತರ ರೋಷಾವೇಶ. ಅನ್ನದಾತರ ವಿನೂತನ ಪ್ರತಿಭಟನೆಗೆ ಪೊಲೀಸರು ಶಾಕ್. ಹೌದು, ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಕಳೆದ 52 ದಿನಗಳಿಂದ ರೈತರು ಕಬ್ಬಿನ ವೈಜ್ಞಾನಿಕ ಬೆಲೆ ಹಾಗೂ ಹಾಲಿನ ದರ ಏರಿಕೆ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಕಳೆದ ವಾರವಷ್ಟೇ ಸರ್ಕಾರದ ಗಮನ ಸೆಳೆಯಲು ರೈತರು ಮಂಡ್ಯ ನಗರವನ್ನ ಬಂದ್ ಮಾಡಿದ್ರು. ಇಷ್ಟಾದರೂ ಸರ್ಕಾರ ಮಾತ್ರ ರೈತರ ಸಮಸ್ಯೆಗೆ ಸ್ಪಂದಿಸಿರಲಿಲ್ಲ. ಈ ಹಿಂದೆ ಮಂಡ್ಯದಲ್ಲಿ ಸಿಎಂ ಕಾರ್ಯಕ್ರಮ ಮಾಡಿದ ವೇಳೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಇದೆ. ಇದರಿಂದ ರೊಚ್ಚಿಗೆದ ರೈತರು ಇಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ವಿನೂತನ ಪ್ರತಿಭಟನೆಗೆ ಒಂದು ಕ್ಷಣ ಅಲ್ಲಿನ ಪೊಲೀಸರು ಕೂಡ ಶಾಕ್ಗೆ ಒಳಗಾಗಿದ್ರು. ಎಸ್, ಮಂಡ್ಯ ರೈತರು ಸಿರಿಂಜ್ ಮೂಲಕ ತಮ್ಮ ರಕ್ತವನ್ನು ತೆಗೆದುಕೊಂಡು ಸಿಎಂ ಬೊಮ್ಮಾಯಿ ಪ್ರತಿಮೆಗೆ ರಕ್ತಾಭಿಷೇಕ ಮಾಡಿ ಡಿಫರೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾವು ನಮ್ಮ ರೈತರಿಗೋಸ್ಕರ ಕಬ್ಬು ರೇಟ್ ಆಗೋಗಟ್ಟ ಅವ್ರು ಯಾವ ರೀತಿ ಅರೆಸ್ಟ್ ಮಾಡಿದ್ರು ನಾವು ಅದಕ್ಕೆ ಸ್ಪಂದಿಸ್ತೀವಿ. ಅದರಲ್ಲಿ ಏನು ಎರಡು ಮಾತಿಲ್ಲ, ನಮಗಿವೆಲ್ಲ ಕಾಮನ್. ರಕ್ತದ ಅಭಿದೇಶ ಈಗ ಇಲ್ಲಿವರೆಗೂ 52 ದಿವಸ ಸುಳ್ಳು ಹೇಳ್ಕೊಂಡು ಬಂದಿರೋ ಸರ್ಕಾರಕ್ಕೆ ಒಸಿ ನಾಚಿಕೆನಾರು ಆಗ್ಲಿ ಅಂತ ರಕ್ತಾಭಿಷೇಕ ಮಾಡಿದೀವಿ ನಾವು ಇವತ್ತು. ನಿನ್ನೆಗೆ ರೈತರ ಪ್ರತಿಭಟನೆ 50 ದಿನ ತುಂಬಿದ ಹಿನ್ನೆಲೆಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರ ಗಮನ ಸೆಳೆದ್ರು. ಆದರೆ ರೈತರು ಈ ರೀತಿಯ ಭಯಾನಕ ಪ್ರತಿಭಟನೆ ನಡೆಸುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ. ಪ್ರತಿಭಟನಾ ಸ್ಥಳದಲ್ಲಿ ಸಿರಿಂಜ್ ಮೂಲಕ ತಮ್ಮ ದೇಹದಿಂದ ರಕ್ತವನ್ನ ತೆಗೆದ ಸಿಎಂ ಪ್ರತಿಮೆಗೆ ಪ್ರತಿಭಟನಾ ಸ್ಥಳದಲ್ಲಿ ಇರಿಸಿ ಪ್ರತಿಮೆಗೆ ತಮ್ಮ ದೇಹದಿಂದ ತೆಗೆದ ರಕ್ತವನ್ನ ಅಭಿಷೇಕ ಮಾಡಿದ್ರು. ಈ ದೃಶ್ಯವನ್ನ ಕಂಡ ಪೊಲೀಸರು ಒಂದು ಕ್ಷಣ ಕಂಗಾಲಾಗಿ ಹೋದ್ರು. ತಕ್ಷಣವೇ ಸ್ಥಳದಲ್ಲಿದ್ದ ಪೊಲೀಸರು ಆ ಪ್ರತಿಮೆಯನ್ನ ವಶಕ್ಕೆ ಪಡೆದು ಈ ರೀತಿ ವಿಭಿನ್ನ ಪ್ರತಿಭಟನೆ ನಡೆಸಿದ ರೈತರನ್ನ ಬಂಧಿಸಿ ಕರೆದೊಯ್ದರು. ಈ ವೇಳೆ ರೈತರು ನ್ಯಾಯ ಸಿಗದ ಹೊರತು ಈ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ನಾಡಿದ್ದು ಮಂಡ್ಯದಲ್ಲಿ ಮೆಗಾ ಡೈರಿ ಉದ್ಘಾಟನೆಗೆ ಅಮಿತ್ ಶಾ ಬರಲಿದ್ದಾರೆ. ಈ ವೇಳೆ ಬಿಜೆಪಿ ಚಾಣಕ್ಯನಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಲು ಹೋರಾಟಗಾರರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಮಂತ್ರಿಗಳು ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳು ನಡೆಸುವ ಮಂತ್ರಿಗಳು ಇವರು ಎಸ್ಎಪಿ ಕೊಡಬಾರದು ಅಂತ ಸ್ಟೇ ತಂದಿದ್ರು ಹೈಕೋರ್ಟ್ ಅಲ್ಲಿ. ರೈತ ಏನಾಗ್ಬೇಕು, 2,400 ರೂಪಾಯಿ ಬೆಲೆ ಸಿಕ್ಕಿದೆ, ಕೇವಲ 1 ಕೆಜಿಗೆ 5 ಪೈಸೆ ಜಾಸ್ತಿ ಮಾಡಿದ್ದಾರೆ, ಇವ್ರಿಗೆ ಧಿಕ್ಕಾರ. ರೈತರ ಅಹೋರಾತ್ರಿ ಧರಣಿಗೂ ಸ್ಪಂದಿಸದ ಸರ್ಕಾರದ ವಿರುದ್ಧ ಇದೀಗ ಮಂಡ್ಯ ರೈತರು ರೊಚ್ಚಿಗೆದ್ದಿದ್ದಾರೆ. ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮಂಡ್ಯ ಜಿಲ್ಲೆಗೆ ಬರುತ್ತಿದ್ದು ರೈತರು ಅವರಿಗೂ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಈ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್, ಮಂಡ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.